हेलो फ्रेंड्स, वेलकम टू भारत सोबी। स्नेहितरे, एल्लर मनेयल्लू इरुव ई दोड्डपत्रे गिडवन्नु हलवारु मनेमद्दुगे नावु बळसिकोळ्ळुत्तेवे अल्वे, हागे इदन्नु डिलिशियस् तिंडि तिनिसुगळन्नु तयारिसलिक्के कूड बळसिकोळ्ळोण। लेट द फुड बी आवर मेडिसिन। स्नेहितरे, शीत मत्तु केम्मु एन्नुवुदु सामान्यवागि काडुव आरोग्य समस्येगळल्लि ओंदु। ವಾತಾವರಣದಲ್ಲಿ ಉಂಟಾಗುವ ಕೊಂಚ ಬದಲಾವಣೆ ಅಥವಾ ಸೋಂಕುಗಳಿಂದ ಬಹುಬೇಗ ಅದು ಪ್ರೇರೇಪಿತಗೊಳ್ಳುತ್ತದೆ। ಅದರಲ್ಲೂ ಅದು ಚಳಿಗಾಲದಲ್ಲಿ ಬಂದರೆ ತುಂಬ ಕಿರಿಕಿರಿ ಅನಿಸೋದು ಅಲ್ವೇ? ಅದಕ್ಕೆ ಸ್ನೇಹಿತರೆ, ಈ ದೊಡ್ಡಪತ್ರೆ ಎಲೆಯನ್ನು ಆಗಾಗ ನಿಮ್ಮ ಆಹಾರದಲ್ಲಿ ಬಳಸ್ತಾ ಇರಿ। ಈಗ ನೋಡಿ, ಇದರಿಂದ ಹೇಗೆ ಸುಲಭವಾಗಿ ದೋಸೆ ತಯಾರಿಸ್ಬೋದು ಅಂತ ನಾನು ತಿಳಿಸ್ತಾ ಇದ್ದೇನೆ। ಇದನ್ನು ನೀವು ನಾಳೆನೇ ನಿಮ್ಮ ಮನೆಯಲ್ಲಿ ತಯಾರಿಸ್ತೀರಿ ಅನ್ನುವ ಭರವಸೆ ನನಗಿದೆ। ಯಾಕೆಂದರೆ ಇದನ್ನು ಮಾಡೋದು ತುಂಬ ಸುಲಭ ನೋಡಿ। ಮನೆಯಲ್ಲಿ ನೀವು ಉದ್ದಿನ ದೋಸೆ ಹಿಟ್ಟು ಮಾಡ್ಕೊಂಡಿರ್ತೀರಲ್ಲ, ಅದಕ್ಕೆ ನೋಡಿ ಈಗ ನಾನು ಮನೆಯಲ್ಲೇ ಬೆಳೆದ ಈ ಬಿಳಿ ಮೆಣಸನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ। ನೀವು ಬೇಕಾದರೆ ಇಲ್ಲಿ ಗ್ರೀನ್ ಚಿಲ್ಲಿಯನ್ನು ಸೇರಿಸ್ಕೊಳ್ಬೋದು। ಇದು ನಮ್ಮನೆಯಲ್ಲೇ ಬೆಳೆದ ಮೆಣಸು, ಅದಕ್ಕೆ ನಾನು ಅದೇ ಮೆಣಸನ್ನೆಲ್ಲ ಉಪಯೋಗಿಸಿದ್ದೇನೆ ನೋಡಿ। ಇಲ್ಲಿ ನಾನು ಕೊಕೊನಟ್ ಆಯಿಲನ್ನು ದೋಸೆ ತವಕ್ಕೆ ಹಾಕ್ತಾ ಇದ್ದೇನೆ। ಹಾಂ ಸ್ನೇಹಿತರೆ, ಉದ್ದಿನ ದೋಸೆ ಹಿಟ್ಟಿಗೆ ನಾನು ಆಗಲೇ ಉಪ್ಪನ್ನು ಬೆರೆಸಿಟ್ಟಿದ್ದೇನೆ, ಸೊ ಅದಕ್ಕೆ ಈಗ ಇಲ್ಲಿ ಉಪ್ಪನ್ನು ನಾನು ತೋರಿಸಿಲ್ಲ। ಈಗ ನೋಡಿ, ಈ ದೊಡ್ಡಪತ್ರೆ ಎಲೆಯನ್ನು ಇದರಲ್ಲಿ ಮುಳುಗಿಸಿ ಹಾಗೆ ತವ ಮೇಲೆ ಹಾಕಿ ಸ್ಟವ್ ಆನ್ ಮಾಡಿ ತವನ್ನು ಆವಾಗಲೇ ನಾನು ಕಾಯಿಸ್ಲಿಕ್ಕಿಟ್ಟಿದ್ದೆ। ಈ ದೊಡ್ಡಪತ್ರೆ ಎಲೆಯನ್ನು ಕೇವಲ ಕೆಮ್ಮು ಶೀತಗಳಿಗಷ್ಟೇ ಅಲ್ಲದೆ ಇನ್ನೂ ಹಲವಾರು ತೊಂದರೆಗಳಿಗೆ ಉಪಯೋಗವನ್ನು ಪಡೆದುಕೊಳ್ಬೋದು। ಮೂತ್ರಕೋಶದ ಕಲ್ಲುಗಳ ತೊಂದರೆ ಇದ್ದಲ್ಲಿ ಎಲೆಯನ್ನು ಪ್ರತಿದಿನ ಆಹಾರದಲ್ಲಿ ಬಳಸಿದರೆ ಕಲ್ಲು ಕರಗುತ್ತದೆ। ಮಕ್ಕಳಲ್ಲಿ ಕೆಮ್ಮಿನಿಂದ ಕೂಡಿದ ಜ್ವರವಿದ್ದಲ್ಲಿ ದೊಡ್ಡಪತ್ರೆ ಎಲೆಯ ರಸ ಅರ್ಧ ಚಮಚೆಗೆ ಒಂದು ಚಿಟಿಕೆ ಹಿಪ್ಪಲಿ ಪುಡಿ ಮತ್ತು ಸ್ವಲ್ಪ ಜೇನುತುಪ್ಪ ಬೆರೆಸಿ ಕುಡಿಸಬೇಕು। ಟಾನ್ಸಿಲೈಟಸ್ನಿಂದ ಗಂಟಲು ನೋವು ಉಂಟಾಗಿದ್ದಲ್ಲಿ ದೊಡ್ಡಪತ್ರೆಯ ಎಲೆಗಳನ್ನು ದಿನಕ್ಕೆ 3 ಬಾರಿ ಅಗೆದು ತಿನ್ನಬೇಕು। ಭೇದಿಯಾಗುತ್ತಿದ್ದಲ್ಲಿ ತಾಜಾ ದೊಡ್ಡಪತ್ರೆ ಎಲೆಗಳ ರಸವನ್ನು 1 ಚಮಚ ಕುಡಿಯಬೇಕು। ಪ್ರತಿಯೊಂದು ಗಂಟೆಗೆ 1/2 ಚಮಚ ರಸ ಕುಡಿದಲ್ಲಿ ಭೇದಿ ನಿಯಂತ್ರಣಕ್ಕೆ ಬರುತ್ತದೆ। ನೋಡಿ ಸ್ನೇಹಿತರೆ, ನೀವು ದೋಸೆ ಮಗುಚಿ ಹಾಕಿದ ಹಾಗೆ ಇದನ್ನು ಕೂಡ ಈ ರೀತಿಯಾಗಿ ಮಗುಚಿ ಹಾಕಬೇಕು। ಇದು ಮಾಡುವಾಗಲೇ ಇದರ ಪರಿಮಳ ಬರುತ್ತೆ, ತುಂಬ ರುಚಿ ಅನಿಸುತ್ತೆ ನೋಡಿ। ತಿಂದು ನೋಡಿ, ನೀವು ಖಂಡಿತ ಇದನ್ನು ಮಾಡ್ತಾನೇ ಇರ್ತೀರ। ಸ್ಕೂಲ್ಗೆ ಹೋಗುವ ಮಕ್ಕಳಿಗೆ ಟಿಫಿನ್ ಬಾಕ್ಸಲ್ಲಿ ಹಾಕ್ಕೊಟ್ರೆ ತುಂಬ ಖುಷಿಯಿಂದ ತಿಂತಾರೆ। ಚಟ್ನಿಯೊಟ್ಟಿಗೂ ಕೂಡ ಇದನ್ನು ಸವಿಬಹುದು ಸ್ನೇಹಿತರೆ, ತುಂಬ ಈಸಿ। ನೀವೆಲ್ಲರೂ ಕೂಡ ಇದನ್ನು ಮಾಡಿ, ಮಧ್ಯಾಹ್ನದ ಸ್ನ್ಯಾಕ್ಸ್ಗೂ ಕೂಡ ಇದನ್ನು ನೀವು ಕೊಡ್ಬೋದು। ಮನೆಯವರೆಲ್ಲರಿಗೂ ಕೂಡ ಇದನ್ನು ನೋಡಿಯೇ ತುಂಬ ಖುಷಿಯಾಗುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ। ಗೆಸ್ಟ್ ಬಂದಾವಾಗಲೂ ಕೂಡ ಮಾಡಿ, ಏನೋ ಸ್ಪೆಷಲ್ ಮಾಡಿದ ಹಾಗೂ ಆಗುತ್ತೆ। ರೋಗ ಬಂದಾವಾಗ ಮಾತ್ರ ಔಷಧೀಯ ಸಸ್ಯಗಳನ್ನು ಉಪಯೋಗಿಸಬೇಕು ಅಂತ ಏನೂ ಇಲ್ಲ, ಆಗಾಗ ನಾವು ಇದನ್ನು ಉಪಯೋಗಿಸ್ತಾ ಇದ್ದರೆ ರೋಗ ಬರದಂತೆ ತಡೆಯಬಹುದು। ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ, ಅವರು ಕೂಡ ಇದರ ಉಪಯೋಗವನ್ನು ಪಡೆದುಕೊಳ್ಳಿ। ತುಂಬ ಟೇಸ್ಟಿಯಾಗಿದೆ, ನಿಮ್ಮನ್ನು ಕೂಡ ಅವರು ಹೊಳ್ತಾರೆ।